ಇಲ್ಲ ಅಮ್ಮ ತಿನ್ನಕ್ಕಾಗಲ್ಲಮ್ಮ. ಯಾಕೇನಾಯ್ತು? ಕೈಯಿಲ್ಲಮ್ಮ. ಓ ಸಾರಿ. ಏನಪ್ಪ? ನಾನು ಇವತ್ತು ದೇವಸ್ಥಾನದಲ್ಲಿ ಹುಡ್ಗಿ ನೋಡ್ದ. ಕಷ್ಟದಲ್ಲಿರೋರ್ಗೆ ತುಂಬಾ ತುಂಬಾ ಸಹಾಯ ಮಾಡ್ತಾ, ತುಂಬಾ ಸುಂದರವಾಗಿದ್ದಾಳ. ಇರ್ಲಿ ಬಿಡು, ಪ್ರಪಂಚದಲ್ಲಿ ಒಳ್ಳೆ ಹೆಣ್ಮಕ್ಳು ಇರ್ತಾರಪ್ಪ, ಕೆಲಸ ಮಾಡೋ. ಸ್ಪ್ಯಾನರ್ ಕೂಡ ಬೇರೆದು. ಇದಲ್ವಾ ಬೇರೆದು ಕೂಡ. ನೀನೆ ಕಾಂತಿಯಲ್ಲ ನಾನು ಹೋದಲ್ಲೆಲ್ಲ, ನೀನೆ ಹಾಡ್ತಿಯಲ್ಲ ನನ್ನ ರೇಡಿಯೋಲೆಲ್ಲ. ನೀನೆ ಕಾಂತಿಯಲ್ಲ ನಾನು ಹೋದಲ್ಲೆಲ್ಲ, ನೀನೆ ಹಾಡ್ತಿಯಲ್ಲ ನನ್ನ. ಯಾವಾಗ್ಲೂ ಅದೇ ಹುಡುಗಿ ನೋಡ್ತಾ ಇರ್ತೀಯ? ನಂಗೆ ಯಾಕೋ ಡೌಟು, ಮೊನ್ನೆ ದೇವಸ್ಥಾನದಲ್ಲಿ ನೋಡಿದ್ದು ಅದೇ ಹುಡುಗಿನ? ಏನೋ ಮಗ, ನೀ ನಗ್ತಿರೋ ನೋಡಿದ್ರೆ ಲವ್ ಮಾಡಿರೋ ಹಂಗಿದೆಯಾ? ಮಗ, ಹುಡುಗಿನ ನೀನು ಮಾತ್ರ ಇಷ್ಟಪಟ್ಟು ಸಾಲದು ಕಣೋ, ಆ ಹುಡುಗಿನೂ ನಿನ್ನ ಇಷ್ಟಪಡಬೇಕು. ಅದು ಅಲ್ಲದೆ ನಿಂಗೆ ಮಾತು ಬರಲ್ಲ ಮೂಗ, ಅವಳು ನೋಡಿದರೆ ದೊಡ್ಡ ಮನುಷ್ಯ ಮನೆ ಮಗಳ ಥರ ಕಾಣ್ತಾಳೆ. ಇಷ್ಟೆಲ್ಲ ವ್ಯತ್ಯಾಸ ಇದ್ಮೇಲೆ ಅವಳು ಹೆಂಗೋ ನೀನು ಲವ್ ಮಾಡ್ತಾಳೆ? ಇದೆಲ್ಲ ಬಿಟ್ಬಿಡು, ಅವರೆಲ್ಲ ನಮಗೆ ಸೆಟ್ ಆಗಲ್ಲ. ಬಾ ಕೆಲಸ ನೋಡು. ನಾನು ಅವಳನ್ನ ಮನ್ಸಾರೆ ಇಷ್ಟಪಟ್ಟಿದೀಯ, ಅವಳು ನನ್ನ ಪ್ರೀತಿಸ್ತಾಳೆ ಅನ್ನೋ ನಂಬಿಕೆ ನಿನಗಿದೆಯಾ? ಸರಿ ಸರಿ, ನಮ್ಮಮ್ಮ ಚಿಕ್ಕವನಿದ್ದಾಗ ಒಂದು ಮಾತು ಹೇಳ್ತಿದ್ಲ. ಏನಂತ? ನೋಡೋಕೆ ಸುಂದರವಾಗಿದ್ರೆ ಸಾಲದು, ರುಡ್ಡಿದ್ರೆ ಸಾಲದು, ಒಳ್ಳೆ ಮನ್ಸಿರ್ಬೇಕು ಅಂತಾನಾ? ಆಗ ಅವಳು ಸಿಕ್ಕೇ ಸಿಗ್ತಾಳಾ? ಸರಿ ಸರಿ, ಸಿಗ್ಲಿ ಬಾ ಮಗ ಬಾ. ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗನ್ಗೆ ನೀನೇ ಇಷ್ಟಪಟ್ಟಿರೋಂಥ ಹುಡುಗಿ ಸಿಗ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಸರಿ ಬಾ, ಹೊರಡೋಣ, ಟೈಮ್ ಆಯ್ತು. ಎಷ್ಟು ದಿವಸ ಅಂತ ನೋಡ್ತಾ ಇರ್ತೀಯೋ, ನಿನ್ನ ಮನಸ್ಸಲ್ಲಿರೋ ಮನ್ಸಾರ ಪ್ರೀತಿನ ಹೋಗಿ ಹೇಳು. ಹಂಗೆ ಹೇಳೋಕೆ ಧೈರ್ಯ ಸಲ್ತಿಲ್ವಾ? ಧೈರ್ಯ ಇಲ್ಲ ಅಂತ ಸುಮ್ಮನೆ ಕೂತ್ಕೋಬಾರ್ದು ಮಗ, ಪ್ರಯತ್ನ ಮಾಡಬೇಕು. ನಾಳೆನೇ ಹೋಗಿ ಪ್ರಯತ್ನ ಮಾಡು, ಖಂಡಿತ ಒಪ್ಕೋತಾಳೆ. ಯಾರು ನೀವು? ಏನಾಗಬೇಕು? ಅರ್ಥ ಆಗ್ತಿಲ್ಲ. ಸಹಾಯ ಬೇಕಾ? ಊಟ ಏನಾದ್ರು? ಅಯ್ಯೋ ನಂಗೆ ಅರ್ಥ ಆಗ್ತಿಲ್ಲಪ್ಪ, ಸಾರಿ. ಜನುಮ ಜನುಮದಲ್ಲ ಜೊತೆಗೆ ನಡೆವ ಕನಸ ಕಂಡು ಎದೆಯ ತೋಟದಲ್ಲಿ. ಯಾಕೋ
ತುಂಬಾ ಸಪ್ಪೆ ಆಗಿದೆಯಾ? ಏನಾಯ್ತು ಓದ್ ವಿಷಯ ಒಪ್ಕೊಂಡ್ಲಾ? ಏನಾಯ್ತು? ನಾನು ಅವಳಿಗೆ ಪ್ರೀತಿ ವಿಷಯ ಹೇಳಕ್ಕೆ ಪ್ರಯತ್ನಪಟ್ಟೆ, ಆದ್ರೆ ನಾ ಹೇಳಿದ್ದು ಅರ್ಥ ಆಗ್ಲಿಲ್ಲ. ಸರಿ ಬಿಡು, ನಾನೊಂದು ಲೆಟ್ರ್ ಬರ್ಕೊಡ್ತೀನಿ, ತಗೊಂಡೋಗ ಅವಳಿಗೆ ಕೊಡು, ಅವಳು ಖಂಡಿತ ನಿನ್ನ ಒಪ್ಕೋತಾಳೆ. ಬೇಜಾರು ಮಾಡ್ಕೋಬೇಡ, ಬಾ ಆರಾಮಾಗಿರುವ. ಮಗ, ನಾನು ಲೆಟ್ರ್ ಬರ್ದಿದ್ದೀನಿ, ತಗೊಂಡೋಗಿ ಕೊಡು ಅವಳಿಗೆ. ಇರು ಕೊಟ್ಟೆ. ಹೋಗು ಮಗ, ಹೋಗು ಮಗ, ಒಪ್ಕೋತಾಳೆ. ಏಯ್, ಏನ್ ಎರಡ್ ದಿನ ನಾನು ನೋಡ್ತಾನೆ ಇದೀನಿ, ಏನಿಗೋಳು? ನಂಗಂತೂ ಏನು ಅರ್ಥ ಆಗ್ತಿಲ್ಲ, ನೀನ್ ಹೇಳಿದ್ ನಿಂಗೆ ಅರ್ಥ ಆಗ್ಬೇಕು. ಲೂಸಾ? ಓ ಲೆಟರ್. ನಿನ್ನೇ ಪ್ರೀತಿಸುವೆ, ಐ ಲವ್ ಯು. ವಾಟ್? ನೀನ್ ನನ್ನನ್ನು ಪ್ರೀತಿಸ್ತೀಯ? ನೀನ್ ಫಸ್ಟ್ ಟೈಮ್ ನೋಡಿದಾಗ ನಿನ್ ಮೂಗ ಆದ್ರೂ ಪರವಾಗಿಲ್ಲ, ಒಳ್ಳೆ ಹುಡುಗ ಅಂತ ಮಾತಾಡಿಸ್ದೆ. ಆದ್ರೆ ನಿನ್ ಮನ್ಸಲ್ಲಿ ಇಷ್ಟ ಕೆಟ್ಟ ಉದ್ದೇಶ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರೆ ನಿನ್ ಮುಖ ನೋಡಕ್ಕೂ ಇಷ್ಟಪಡ್ತಿರ್ಲಿಲ್ಲ. ಅಲ್ಲ, ನಿನ್ ಮುಖ ನೀ ಯಾವತ್ತಾದ್ರೂ ಕನ್ನಡಿ ನೋಡ್ಕೊಂಡಿದ್ಯಾ? ನೀನು, ನಿನ್ ವೇಷ. ಅಲ್ಲ, ನೀನ್ ಯೋಗ್ಯತೆನು ನನ್ ಯೋಗ್ಯತೆಯೇನು? ಆಫ್ಟರ್ ಆಲ್ ಗ್ಯಾರೇಜ್ ಹುಡುಗ ನೀನು, ನೀನ್ ನನ್ ಲವ್ ಮಾಡ್ತೀಯಾ? ಮುಖ ನೋಡು, ಹೋಗು, ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಓ, ನೀನ್ ಕೊಟ್ಟಿರೋ ಲೆಟರ್. ಹೋಗು, ಇನ್ನೇನು ನೋಡ್ತಿದ್ಯಾ? ನಾನು ನೋಡ್ತಾನೆ ಇದೀನಿ, ಮೂರ್ ದಿನದಿಂದ ನನ್ನೇ ಫಾಲೋ ಮಾಡ್ತಿದ್ಯಾ? ಇಷ್ಟ ದಿನ ನಿನ್ ಫ್ರೆಂಡ್ ಮೂಗ ಫಾಲೋ ಮಾಡ್ತಿದ್ದ, ಅವನ್ ಕತೆ ಮುಗೀತು ಅನ್ನೋಷ್ಟ್ರಲ್ಲಿ ನೀನ್ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ನಿಮ್ಮಿಬ್ಬರಿಗೆ ಮಾಡಕ್ ಬೇರೆ ಏನ್ ಕೆಲ್ಸ ಇಲ್ವಾ? ಹುಡ್ಗಿರ್ ಹಿಂದೆ ಬೀಳೋದೇನ ಕೆಲ್ಸ? ಹೌದು, ಮೂಗನ್ ಕತೆ ನಿಜವಾಗ್ಲೂ ಮುಗೀತು. ಒಳ್ಳೇದಾಯ್ತು ಬಿಡು, ಅವ್ನ್ ಇದ್ದು ಏನ್ ಪ್ರಯೋಜನ? ಭೂಮಿಗ್ ಭಾರ ತಪ್ಪಿದೆ ಅಷ್ಟೇ. ಅಮ್ಮ, ಡಾಕ್ಟ್ರೆ, ಏನಾದರೂ ತೊಂದರೆನಾ? ಜೀವಕ್ಕೆ ಏನಾದರೂ ಅಪಾಯನಾ? ಜೀವಕ್ಕೇನು ತೊಂದರೆ ಇಲ್ಲ, ಶೀಸ್ ಸೇಫ್. ನೇರವಾಗಿ ಕಣ್ಣಿಗೆ ಪೆಟ್ಟು ಬಿದ್ದಿರೋದ್ರಿಂದ ಎರಡೂ ಕಣ್ಣು ಹೋಗಿದೆ. ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಡಾಕ್ಟ್ರೆ? ಸೊಲ್ಯೂಷನ್ ಇದೆ, ಯಾರಾದರೂ ಕಣ್ಣು ಡೊನೇಟ್ ಮಾಡಿದ್ರೆ ಶೀಸ್ ಆಲ್ ರೈಟ್, ಕಣ್ಣು ಕಾಣುತ್ತೆ. ಬದುಕಿರೋರ ಹತ್ರ ಕಣ್ ತಗೊಳಕ್ಕಾಗಲ್ಲ. ಸರಿ ಡಾಕ್ಟ್ರೆ, ನಾವು ಬರ್ತೀವಿ. ಓಕೆ.
ಏನು ಯೋಚನೆ ಮಾಡ್ತಿದ್ದೀಯ ಮಗ? ಡಾಕ್ಟ್ರ್ ಹತ್ರ ಹೇಳಿದ್ನ ಅಲ್ಲಿಗೆ ಬಿಟ್ಬಿಡು, ಆ ಹುಡುಗಿ ಬಗ್ಗೆ ಯೋಚನೆ ಮಾಡಬೇಡ. ಅವಳಿಗೆ ಬೇರೆ ಯಾರಾದರೂ ಬಂದು ಕಂಡು ಕೊಡ್ತಾರೆ ಮಗ, ಅದನ್ನೆಲ್ಲ ನೀನು ಸೀರಿಯಸ್ ಆಗಿ ತಗೋಬೇಡ. ಅದು ಅಲ್ಲದೆ ಆ ಹುಡುಗಿ ನಿನ್ನ ಜೊತೆ ಇರೋಕ್ಕೆ ಇಷ್ಟಪಟ್ಟಿಲ್ಲ ಮಗ. ಅವಳು ನನ್ನ ಜೊತೆ ಇರೋದಕ್ಕೆ ಇಷ್ಟಪಟ್ಟಿಲ್ಲ, ನನ್ನ ಕಣ್ಣು ಕೊಡೋದ್ರಿಂದ ಯಾವಾಗಲೂ ಅವಳ ಜೊತೆನೆ ಇರ್ತೀಯ. ನೀನು ನನ್ನ ನೋಡ್ಬೇಕಂದಾಗೆಲ್ಲ ಅವಳ ಕಣ್ಣಲ್ಲಿ ನೋಡಿದ್ರೆ ನೀನ್ ಕಾಣ್ತೀಯ. ಯಾವತ್ತು ಈ ತರ ಮಾತಾಡ್ಬೇಡ, ಹುಚ್ಚಿನ ತರ ಹಾಡ್ಬೇಡ. ನೀನ್ ಜೀವ ಕಣೋ, ನನ್ನ ಜೀವ ಕಣೋ. ಬಾಯಿ ಮಾತಿನ ಬೇಕಾಗಿಲ್ಲ, ಮನಸ್ಸಿನ ಮಾತಿದ್ರೆ ಸಾಕು. ಕಣ್ಣು ಕಣ್ಣಲ್ಲೊಂದು ಕಹಾನಿ, ಈ ನಮ್ಮ ಕಣ್ಮಣಿ.